ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳನ್ನುದ್ದೇಶಿಸಿ ಆಲಸ್ಯತನವನ್ನು ಬಿಟ್ಟು ಅಧಿಕಾರಿಗಳು ಸಂತ್ರಸ್ತರಿಗೆ ನೆರವಾಗಬೇಕು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಮತ್ತು ಸಚಿವ ಲಕ್ಷ್ಮಣ ಸವದಿ ಹೇಳಿದರು. ನೆರೆ ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿಕೊಡುವುದರ ಜೊತೆಗೆ ಸೌಲಭ್ಯ ಒದಗಿಸಿಕೊಡುವಲ್ಲಿ ಅಧಿಕಾರಿಗಳು ಆಲಸ್ಯತನ ಬಿಟ್ಟು ಕೆಲಸ ಮಾಡಬೇಕು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಸೂಚಿಸಿದ್ದಾರೆ. ಸಚಿವರಾಗಿ ಪ್ರಥಮ ಬಾರಿಗೆ ಚಿಕ್ಕೋಡಿಗೆ ಆಗಮಿಸಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಅಧಿಕಾರಿಗಳ ಸಭೆ ಉದ್ದೇಶಿಸಿ ಮಾತನಾಡಿ, ನೆರೆ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ತಾತ್ಕಾಲಿಕ 10,000 ರೂಪಾಯಿ ಪರಿಹಾರ ನೀಡಬೇಕು. ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡೆದ ಕುಟುಂಬಗಳು ಮನೆಯತ್ತ ಮುಖ ಮಾಡುತ್ತಿವೆ. ಮನೆಗೆ ಹೋದರೆ ಅವರಿಗೆ ಅಸ್ವಚ್ಛತೆ, ಸಾಂಕ್ರಾಮಿಕ ರೋಗದ ಭಯ ಕಾಡುತ್ತಿದೆ. ಆರೋಗ್ಯ ಇಲಾಖೆಯವರು ಹೆಚ್ಚಿನ ಜವಾಬ್ದಾರಿ ವಹಿಸಿ ಜನರಿಗೆ ಆಯಾ ಗ್ರಾಮಗಳಲ್ಲಿ ಶಿಬಿರ ಮಾಡಿ ವೈದ್ಯಕೀಯ ಚಿಕಿತ್ಸೆ ನೀಡಬೇಕು. ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಎಂದು ಸಲಹೆ ನೀಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲೆಗಳಲ್ಲಿರುವ ಶುದ್ಧ ನೀರಿನ ಘಟಕ ಪರೀಕ್ಷಿಸಿ ರಿಪೇರಿ ಮಾಡಿಸಬೇಕು. ಶಾಲಾ ಕಟ್ಟಡಗಳು ಹಾಳಾಗಿದ್ದಲ್ಲಿ ರಿಪೇರಿಗೆ ಬೇಕಾಗುವ ಅಂದಾಜು ವೆಚ್ಚವನ್ನು ಅಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಬೇಕು ಎಂದು ತಿಳಿಸಿದರು. ಹೆಸ್ಕಾಂ ಅಧಿಕಾರಿಗಳು ಸುಟ್ಟು ಹೋದ ಟಿಸಿಗಳನ್ನು ಬದಲಾಯಿಸಿ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು. ಹಾಳಾದ ರಸ್ತೆಗಳ ರಿಪೇರಿ, ಪ್ರವಾಹ ಸಂದರ್ಭದಲ್ಲಿ ಮುಳುಗಡೆಯಾಗಲಿರುವ ಸೇತುವೆ ಎತ್ತರಿಸಲು ಅಧಿಕಾರಿಗಳು ಅಂದಾಜು ವೆಚ್ಚ ತಯಾರಿಸಿ ತಕ್ಷಣ ಸರ್ಕಾರಕ್ಕೆ ಸಲ್ಲಿಸಬೇಕೆಂದರು. ಬೆಳೆ ಜಾನುವಾರುಗಳ ಹಾನಿ ಹಾಗೂ ಬಿದ್ದ ಮನೆಗಳ ಬಗ್ಗೆ ಅಧಿಕಾರಿಗಳು ತಕ್ಷಣದಿಂದಲೇ ಸರ್ವೆ ಕಾರ್ಯ ಮಾಡಿ ಡಿಸಿಗೆ ವರದಿ ಸಲ್ಲಿಸಬೇಕು. ಏನಾದರೂ ಸಮಸ್ಯೆ ಇದ್ದಲ್ಲಿ ನಾಳೆಯ ವೇಳೆಗೆ ಉಪವಿಭಾಗಾಧಿಕಾರಿಗಳು ಅಧಿಕಾರಿಗಳಿಗೆ ವರದಿ ನೀಡಬೇಕೆಂದು ಸಚಿವೆ ಜೊಲ್ಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಕೂಡ ನಾವಿರ್ಬೋದು, ಅಧಿಕಾರಿ ವರ್ಗ ಇರ್ಬೋದು, ಮತ್ತು ನಮ್ಮ ಎಲ್ಲ ಕೆಳಮಟ್ಟದಲ್ಲಿ ಇರತಕ್ಕಂತ ನಮ್ಮ ಅಧಿಕಾರಿ ವರ್ಗಗಳ ಜವಾಬ್ದಾರಿ ಬಹಳ ಒಳ್ಳೆ ಜವಾಬ್ದಾರಿ ಇರುವಂತದ್ದಾಗಿದೆ. ಯಾಕಂದ್ರೆ ಇದು ಒಂದು ಸಮಯ ಅಂತಂದ್ರೆ ನಾವೆಲ್ಲರೂ ಹೇಳ್ತೀವಿ, ಸಮಯಕ್ಕೆ ಬಹಳ ಮಹತ್ವ ಇದೆ ಅಂತ ಹೇಳಿ. ಯಾವ ಸಮಯದಲ್ಲಿ ಪ್ರಯಾರಿಟಿ ಬೇಸ್ ಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ನಾವು 100% ರಿಸಲ್ಟ್ ಸಿಗ್ತದೆ. ಈ ಸಮಯದಲ್ಲಿ ನಾವು ಅಂದ್ರೆ ವಿಲೇಜ್ ಲೆವೆಲ್ ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ತಾಲೂಕಾ ಲೆವೆಲ್ ಅಧಿಕಾರಿಗಳು ಯಾರಿದ್ದಾರೆ, ನೀವೆಲ್ಲರೂ ಕೂಡ ಸ್ಟ್ರಿಕ್ಟ್ ಆಗಿ ಟೀಮ್ ವರ್ಕ್ ಆಗಿ ಇನ್ನೂ ಕೂಡ ಇನ್ಮೇಲೆ ಮನೆ ಸರ್ವೆ ಇರ್ಬೋದು, ಕೃಷಿ ಸರ್ವೆ ಇರ್ಬೋದು, ಅಥವಾ ಜಾನುವಾರುಗಳ ಸರ್ವೆ ಇರ್ಬೋದು, ಇದನ್ನೆಲ್ಲಾನು ಕೂಡ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಫಾಸ್ಟ್ ಆಗಿ ಆಗ್ಬೇಕು. ಯಾಕಂದ್ರೆ 95% ಭಾಗ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಅದರಲ್ಲಿ 5% ಅಧಿಕಾರಿಗಳು ಮಾಡದೇ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ 5% ಹಂಗಿದ್ದಾರೆ ಅಂತ 95%ಕ್ಕೆಲ್ಲಾನು ಕೂಡ ನಾವು ಹೆಸರಿಡೋಕ್ಕಿಂತ ಆ 5% ಅವ್ರನ್ನ 95% ಹೆಂಗ್ ಸೇರಿಸ್ಬೇಕು ಅನ್ನುವಂತ ಜವಾಬ್ದಾರಿ ನಾವು ನೀವುಗಳೆಲ್ಲರೂ ಕೂಡಿ ಅವ್ರನ್ನ ಮೋಟಿವೇಟ್ ಮಾಡಿ ಅವರಿಗೆ ಒಂದು ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಮಾಡಿ ಅವರನ್ನು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡೋ ಕಡೆ ನಾವು ಪ್ರೇರಣೆಯನ್ನ ಪ್ರೋತ್ಸಾಹವನ್ನ ಕೊಡ್ಬೇಕಾಗ್ತದೆ. ಶಿಲ್ಪಗಳು ಎಲ್ಲ ಪಂಚಾಯತಿಗಿದಾವೋ ಇಲ್ಲೋ ಅಥವಾ ಇಲ್ಲದಿದ್ರೆ ಅದನ್ನು ಕೊಡಿಸುವಂತ ವ್ಯವಸ್ಥೆ ಆಗ್ಬೇಕು, ಅಲ್ಲಿ ಸ್ವಚ್ಛತೆ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಈಗ ಶಾಲೆಗಳು ಪ್ರಾರಂಭ ಆಯ್ತು, ಕಾಲೇಜಸ್ ಪ್ರಾರಂಭ ಆಯ್ತು, ಈಗ ರೋಡ್ ಸರಿ ಇಲ್ಲ ಅಂತ ಹೇಳಿ ಬಸ್ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತ ನೋಡ್ಕೋಬೇಕು, ಅದನ್ನು ಕೂಡ ತಾವು ಜವಾಬ್ದಾರಿಯಿಂದ ನೋಡ್ಕೋಬೇಕು. RWS ನವರು ಕೂಡ ಈಗ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಪ್ರಾಮುಖ್ಯವಾಗಿ ನಾವು ಅದನ್ನ ಪ್ರಯಾರಿಟಿ ಮೇಲೆ ತಗೋಬೇಕು. ಯಾಕಂದ್ರೆ ಈಗೆಲ್ಲ ರಾಡಿ ನೀರು ಬಂದಿರೋದ್ರಿಂದ ಅಲ್ಲಿ ಆರೋಗ್ಯದ ಸಮಸ್ಯೆ, ಒಂದು ಶುದ್ಧ ನೀರು ಕುಡಿಯುವ ವ್ಯವಸ್ಥೆ ಆದ್ರೂ 50% ಆರೋಗ್ಯವನ್ನ ನಾವು ಕಾಪಾಡಿಸ್ಕೋಬಹುದು. ಅದಕ್ಕೆ ಎಲ್ಲೆಲ್ಲಿ ನಮ್ಮ ಲ್ಯಾಂಡ್ ಆರ್ಮಿ ಇರ್ಬೋದು ಅಥವಾ ZB ಎಲ್ಲೆಲ್ಲಿ ಯಾವೋ ಪ್ಲಾಂಟ್ಸ್ ಇದಾವೆ ಇಡೀ ಚಿಕ್ಕೋಡಿ ತಾಲೂಕಿನಲ್ಲಿ, ಅವೆಲ್ಲ ಸರಿಯಾಗಿದ್ದಾವೋ ಇಲ್ಲೋ ಒಂದ್ಸರ್ತಿ ಚೆಕ್ ಮಾಡಿ ಅದನ್ನ ಆದಷ್ಟು ಬೇಗ ರಿಪೇರಿ ಮಾಡಿ ಆ ಜನರಿಗೆ ಶುದ್ಧವಾದಂತ ಕುಡಿಯುವ ನೀರಿನ ವ್ಯವಸ್ಥೆ ಆಗೋ ರೀತಿಯಲ್ಲಿ ತಾವುಗಳು ಅದನ್ನ ಮಾಡಬೇಕು. ಈಗಾಗಲೇ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಮತ್ತು ರೆವಿನ್ಯೂ 3 ಜನ ಕೂಡಿ ನಿಮ್ದು ಸರ್ವೆ, ಅದು ಇನ್ನೂ ಸ್ವಲ್ಪ ಟೈಮ್ ಆಗ್ತದೆ. ಮತ್ತು ಇನ್ನೂ ಏನೇನು ಸಮಸ್ಯೆಗಳು ನೀವು ಅಡ್ಡಾಡ್ತಾ ಇರ್ಬೇಕಾದ್ರೆ, ನೀವು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಏನು ಸಮಸ್ಯೆಗಳು ಬಂತು ಅಂತ ಒಂದು ಸಂಕ್ಷಿಪ್ತವಾಗಿ ನನಗೆ ನೀವು ರಿಪೋರ್ಟ್ ಮಾಡಿದ್ರೆ ಈಗೂ ಹೇಳ್ಬೋದು, ಇಲ್ಲ ಅದನ್ನ ನೋಟ್ ಮಾಡಿ ನಾಳೆ ನನಗೆ ACR ಹತ್ರ ಎಲ್ಲ ಡಿಪಾರ್ಟ್ಮೆಂಟ್ಸ್ ನಾವು ಕೊಟ್ಟರೆ ಅದನ್ನ ನಾವು ಮತ್ತೆ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡುವಾಗ ಅದನ್ನ ಚರ್ಚೆ ಮಾಡಿ ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ಅನ್ನೋದನ್ನ ನಾವು ಕಂಡುಹಿಡಿದು ಅದನ್ನ ಮತ್ತೆ ನಿಮ್ಗೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ನಾವು ಅದನ್ನ ನೋಡ್ಬೋದು. ಬೆಟರ್ ದನ್ ಈ ಡಿಪಾರ್ಟ್ಮೆಂಟ್ ನಿಂದ ಜಾನುವಾರುಗಳ ಬಗ್ಗೆ ಮಾಹಿತಿ. ಮತ್ತು ಒಂದು ಸಂಗತಿ ಅಂತಂದ್ರೆ 2005 ಎಷ್ಟು ಜೀವ ಹಾನಿಯಾಗಿತ್ತು, ಎಷ್ಟು ಜಾನುವಾರುಗಳ ಹಾನಿಯಾಗಿತ್ತು, ಅದನ್ನ ಆಗದೆ ಇರೋ ರೀತಿಯಲ್ಲಿ ಎಲ್ಲರೂ ಪೂರ್ವಭಾವಿ ಒಂದು ವರ್ಕ್ ಮಾಡಿ ಅದನ್ನ ತಡೆಗಟ್ಟಿದ್ದೀರಿ. ಜೀವಹಾನಿ ಬಹಳಷ್ಟು ಕಡಿಮೆ ಆಗಿರೋದ್ರಿಂದ, ಜಾನುವಾರುಗಳದ್ದು ಕೋಳಿಗಳದ್ದು ಜಾಸ್ತಿ ಆಗಿರೋದ್ರಿಂದ ಅದು ಒಂದ್ ಸ್ವಲ್ಪ ನಮ್ದು ನೋವಾಯ್ತು. ಆದ್ರೆ ಎಲ್ಲರೂ ಕೂಡ ಅದನ್ನ ಒಳ್ಳೆ ರೀತಿಯಿಂದ ಮಾಡಿದ್ದೇವೆ. ಹೆಸ್ಕಾಂನವರು ಕೂಡ ಇನ್ನ ಎಲ್ಲೆಲ್ಲಿ ಟಿಸಿಗಳು ಮುಳುಗಡೆ ಆಗಿದಾವೋ ಅಥವಾ ಎಲ್ಲಿ ಕರೆಂಟ್ ಇಲ್ಲ, ಯಾವ ರೀತಿಯ 24 hours ಕರೆಂಟ್ಗೆ ಇನ್ನೂ ಏನಾದ್ರೂ ಸಪ್ಲೈ ಇಲ್ಲ ಅಂತದೇನಾದ್ರು ಇದ್ರೆ ಅದನ್ನ ಗುರುತಿಸಿ ಆದಷ್ಟು ಬೇಗ ಅವರು ಕೂಡ ಹೆಸ್ಕಾಂನವರು ಕೆಲಸ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಅದೇ ರೀತಿಯಾಗಿ
ಹೆಲ್ತ್ ನವರು, ಅಗ್ರಿಕಲ್ಚರ್ ನವರು ಮತ್ತು ಎಡಿಪಿ ಇರ್ಬೋದು, ಪಿಡಬ್ಲ್ಯೂಡಿ ಅವರು ಕೂಡ ಎಲ್ಲೆಲ್ಲಿ ರೋಡ್ ಡ್ಯಾಮೇಜ್ ಆಗಿದಾವೋ ಅಥವಾ ಎಲ್ಲಿ ರೋಡ್ ಕಟ್ ಆಗಿದಾವೋ ಅದನ್ನೆಲ್ಲಾನು ಕೂಡ ಈಗಾಗಲೇ ನೀವು ರಿಪೋರ್ಟ್ ತಗೊಂಡಿರ್ಬೋದು. ಆ ಎಲ್ಲ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಕೂಡ ನಾಳೆ ನಮ್ಮ ಈ ಒಂದು ತಾಲೂಕಿನ ಹಾನಿಯಾಗಿರುವಂತಹ ರಿಪೋರ್ಟ್ ಸಿಕ್ಕಿದೆ. ಅದ್ರ ಡಿಪಾರ್ಟ್ಮೆಂಟ್ ವೈಸ್ ಏನೇನಿದೆಯೋ ಅದೊಂದು ರಿಪೋರ್ಟ್ ಕೊಟ್ರಿ ಅಂತಂದ್ರೆ ಅದನ್ನು ಕೂಡ ಮುಂಬರುವಂತಹ ದಿನಮಾನಗಳಲ್ಲಿ ನಾವು ಮಾಡಬಹುದು. ಹಳೇದದೆ ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ದವರು ಇಂಥ ಈ ಪರಿಸ್ಥಿತಿಯಲ್ಲಿ ನಮ್ಮ ನಿಪ್ಪೋಣಿ ತಾಲೂಕಾ ಇರ್ಬೋದು, ಚಿಕ್ಕೋಡಿ ತಾಲೂಕಾ ಇರ್ಬೋದು, ಸ್ಕೂಲ್ಗಳಿಗೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಅದನ್ನು ಒಂದು ರಿಪೋರ್ಟ್ ರೆಡಿ ಮಾಡಿ ಅದರ ಬಗ್ಗೆ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡು ಅದನ್ನು ಕೂಡ ಒಳ್ಳೆ ರೀತಿಯಿಂದ ಮಾಡುವಂತಹ ವ್ಯವಸ್ಥೆ ಮಾಡೋಣ. ಸಚಿವರಾದ ಲಕ್ಷ್ಮಣ ಸವದಿ ಮಾತನಾಡಿ, ಪ್ರವಾಹದಲ್ಲಿ ಬೆಳೆ ಹಾಗೂ ಮನೆಗಳು ಬಿದ್ದು ಹೆಚ್ಚಿನ ಹಾನಿಯಾಗಿದೆ. ಆದ್ದರಿಂದ ಸರ್ಕಾರ ಈಗಾಗಲೇ ನಿಗದಿಪಡಿಸಿರುವ 10,000 ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಮನೆಗಳ ಹಾನಿ ಸರ್ವೆ ಮಾಡಿ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಿದ್ದು ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಜವಾಬ್ದಾರಿ ವಹಿಸಿ ಕೆಲಸ ಮಾಡಬೇಕು ಎಂದರು. ಯಾರು ಈ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ, ಸ್ವಂತ ಜಾಗಗಳಿದ್ರೆ ಅವರಿಗೆ ಸ್ವಂತ ಶೆಡ್ಗಳನ್ನು ಹಾಕೊಂಡು ನಾವು ಅಲ್ಲಿ ಇರ್ತೀವಿ ಅಂತಂದ್ರೆ ಅವರಿಗೆ 50,000 ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಯಾರಿಗೆ ಜಾಗ ಇಲ್ಲ, ಸ್ಥಳ ಇಲ್ಲ ಅಂತವರಿಗೆ ಸರ್ಕಾರಿ ಜಾಗವನ್ನು ಗುರುತಿಸಿ ಅಥವಾ ಖಾಸಗಿ ಜಮೀನನ್ನು ಗುತ್ತಿಗೆ ಮೇಲ್ಕೊಂಡು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿ ಅವರನ್ನು ತಂದಿಟ್ಟು ಒಂದು ತಿಂಗಳವರೆಗೆ ಅವರಿಗೆ ಗಂಜಿ ಕೇಂದ್ರಗಳನ್ನು ಪುನಃ ಪ್ರಾರಂಭ ಮಾಡಿ ಅವರಿಗೆ ತುರ್ತಾಗಿ ಖರೀದಿ ಮಾಡಲಿಕ್ಕೆ ಹಾರ ಇರ್ಬೋದು, ಬಟ್ಟೆ ಇರ್ಬೋದು ಅಥವಾ ಅದರ ಜೊತೆಗೆ ಪಾತ್ರೆಗಳನ್ನು ಖರೀದಿ ಮಾಡಲಿಕ್ಕೆ ತುರ್ತಾಗಿ ಅವರಿಗೆ ಒಂದು ಕುಟುಂಬಕ್ಕೆ ಸುಮಾರು 10,000 ರೂಪಾಯಿಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಈಗಾಗಲೇ ಮನವರಿಕೆ ಆಗಿದೆ. ಅನೇಕ ಕಡೆ 3,800 ರೂಪಾಯಿಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ರಿಮೈಂಡಿಂಗ್ ಅಮೌಂಟ್ ಯಾರಿಗೆ ಇನ್ನೂ ಕೊಟ್ಟಿಲ್ಲ ಅವರಿಗೆ ಏಕೆ ಕಾಲಕ್ಕೆ 10,000 ಕೊಡ್ಬೋದು. ಇನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಏನು ಬಾಕಿ ಇದ್ರೆ ಆ 3,800 ರೂಪಾಯಿ ಕಳೆದು ಉಳಿದಿರ್ತಕ್ಕಂಥ ಹಣ ಪಟ್ಟು ಒಂದು ಕುಟುಂಬಕ್ಕೆ 10,000 ರೂಪಾಯಿಗಳನ್ನು ತುರ್ತು ವೆಚ್ಚಕ್ಕಾಗಿ ಕೊಡುವಂಥದ್ದು ನಾವು ಬಹಳ ತೀವ್ರಗತಿಯಲ್ಲಿ ಆ ಕೆಲಸಗಳನ್ನು ಮಾಡಬೇಕಾಗಿದೆ. ಅದಕ್ಕೆ ನಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಕೂಡ ಹೆಚ್ಚು ಗಮನವನ್ನು ನಡೆಸಿದ್ದಾರೆ, ಈಗಾಗಲೇ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಕಾಲಕ್ಕೆ ನಾವು 2 ಕೆಲಸಗಳನ್ನು ಮಾಡ್ತೀವಿ, ಒಂದು ಸ್ವಚ್ಛತಾ ಕಾರ್ಯ, ಇನ್ನೊಂದು ಯಾರ್ಯಾರ ಮನೆಗಳು ಎಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ, ಅದು ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ ಯಾವುದಾದ್ರಿಂದ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಸುತ್ತಲೆಯನ್ನು ಕೊಟ್ಟಿದೆ. ಆ ಸುತ್ತಲೆ ಆಧಾರವಾಗಿಟ್ಕೊಂಡು ಸಂಪೂರ್ಣ ಮನೆ ಬಿದ್ದು ಹೋಗಿದ್ರೆ ಅವರಿಗೆ 5 ಲಕ್ಷ ಕೊಡಬೇಕು, ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಗೈಡ್ಲೈನ್ಸ್ ಬಂದಿದೆ, ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಒಂದು ಆಲೋಚನೆ, ಸಂಪೂರ್ಣ ಮನೆ ಬಿದ್ದಿದ್ರೆ ಅವರಿಗೆ 5 ಲಕ್ಷ ರೂಪಾಯಿಗಳನ್ನು ನೇರವಾಗಿ ಕೊಡಬೇಕು ಅಥವಾ ಸರ್ಕಾರದಿಂದನೇ ಅದನ್ನ ಖರ್ಚು ಕೊಡಬೇಕು ಅಂತಕ್ಕಂಥದ್ದು ಒಂದು ಪರಿಶೀಲನೆ ಹಂತದಲ್ಲಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಆಶ್ರಯ ಯೋಜನೆಯಲ್ಲಿ ಅಧ್ಯಯನ ಪಡ್ಕೋಬೇಕು, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಸವ ಆಶ್ರಯ ಯೋಜನೆಯ ಒಂದು ವ್ಯಾಪ್ತಿಯಲ್ಲಿ ಏನೋ ಯೋಜನೆ ಬರ್ತದೆ ಎಲ್ಲವನ್ನೂ ಬಳಸಿಕೊಂಡು ಒಟ್ಟಾರೆ ಕೃಷ್ಣಾ ನದಿ ಪ್ರವಾಹದಲ್ಲಿ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬಬೇಕಾಗಿದೆ. ಎಸಿ ರವೀಂದ್ರ ಕರ್ಲಿಂಗ್ನವರ್ ಮಾತನಾಡಿ, ಸರ್ಕಾರ ಸುಮಾರು 60,000 ಕುಟುಂಬಗಳನ್ನು ಸ್ಥಳಾಂತರಗೊಳಿಸಲಾಗಿತ್ತು. ಇದೀಗ ಸುಮಾರು 80% ಜನ ತಮ್ಮ ಮನೆಗಳತ್ತ ತೆರಳುತ್ತಿದ್ದಾರೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 10 ಜನರ ಜೀವಹಾನಿಯಾಗಿದೆ. ಸಂತ್ರಸ್ತರಿಗೆ ಪುನರ್ವಸತಿ ಸೇರಿ ಪರಿಹಾರವಾಗಿ ಸುಮಾರು 10,000 ಕೋಟಿ ರೂಪಾಯಿ ಅನುದಾನ ಬೇಕಾಗಬಹುದೆಂದು ಅಂದಾಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾ ಸಂತೋಷ್ ಕುಮಾರ್ ಬಿರಾದರ್, ASP ಮಿಥುನ್ ಕುಮಾರ್ ಜಿಕೆ, ಉಪವಿಭಾಗ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು.